ಚಿತ್ರಕಲೆಯಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡ ಈ ಶತಮಾನದ ಕರ್ನಾಟಕದ ಕೆಲವು ಕಲಾವಿದರಲ್ಲಿ ರುಮಾಲೆ ಚನ್ನಬಸವಯ್ಯ ಒಬ್ಬರು. ಅವರ ಒಂದೊಂದು ಕೃತಿಯೂ ಆಳವಾದ ಪರಿಶ್ರಮದ ಫಲ. ಅದು ಅಷ್ಟೇ ಪ್ರವೃತ್ತಿ ಸಹಜವೂ ಹೌದು. ಅವರ ಶ್ರೇಷ್ಠವಾದ ಕೃತಿಗಳು ಸಂವೇದನೆ ಮತ್ತು ಭಾವ ತೀವ್ರತೆಗಳಿಂದ ಕೂಡಿ ಕೇವಲ ಕೌಶಲ ಮತ್ತು ಪರಿಶ್ರಮಗಳಿಗಷ್ಟೇ ದಕ್ಕಲಾರದಂತಹ ಮಹತ್ವ ಪಡೆದಿವೆ. ಅವರು ಚಿತ್ರಕಲಾವಿದ, ಐವತ್ತಾರರಲ್ಲಿ ಒಂದು ಒಂದು ಮಾತ್ರ ಒಂದು ಪೇಂಟಿಂಗ್ ಮಾಡಿದ್ದೆ. ಕರಿಘಟ್ಟದ ಒಂದು ದೃಶ್ಯನ ತೋರಿಸಿ ಈ ಪೇಂಟಿಂಗ್ ಬಹಳ ಚೆನ್ನಾಗಿದೆ ಈ ದೃಶ್ಯ ಅಂತ ಹೇಳಿದ್ರು. ಆ ಪೇಂಟಿಂಗ್ ಮಾಡಿದೆ, ಅದು ಒಂದು ಮಾತ್ರ ಮಾಡಿದೆ. ಸ್ವಾತಂತ್ರ್ಯ ಯೋಧ, ಸ್ವಾತಂತ್ರ್ಯ ಹೋರಾಟ ಆ ಸಮಯದಲ್ಲಿ ಮಾತ್ರ, ಹೊರದೇಶಗಳಲ್ಲಿ ಕೂಡ ಚಿತ್ರಕಲಾವಿದರು ತಮ್ಮ ಕಲೆಯನ್ನು ಬಿಟ್ಟು ದೇಶದ ಸ್ವಾತಂತ್ರ್ಯದ ಸಲುವಾಗಿ ಕೆಲಸ ಮಾಡಿದ್ದು ನಿದರ್ಶನಗಳು ನಮ್ಮದಿದೆ. ಅದರ ಸಲುವಾಗಿ 1930ರಲ್ಲಿ ನಾನು ಕಲಾವಿದನಾಗಿದ್ದರೂ ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾನು ಹರಡೇಕರವರ ಮತ್ತು ಮಹಾತ್ಮ ಗಾಂಧಿಯವರ ಕರೆಗೆ ಹೋಗ್ಬಿಟ್ಟು ನಾನು ಸತ್ಯಾಗ್ರಹಿಯಾಗಿ ನಾನು ಭಾಗವಹಿಸಿದೆ. ರಾಜಕಾರಣಿ, ನಾನು 1952ರಲ್ಲಿ ಶ್ರೀ ಹನುಮಂತಯ್ಯನವರು ಈ ಸಮಾಜ ಸೇವೆ ಮತ್ತು ಚಿತ್ರಕಲೆಯನ್ನು ಪ್ರತಿನಿಧಿಸೋಕ್ಕೋಸ್ಕರವಾಗಿ ನನ್ನನ್ನು ನಾಮಕರಣ ಮಾಡಿದ್ರು. ಅದರಿಂದ ನಾನು 6 ವರ್ಷ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಆಗಿದ್ದೆ. ಆ 6 ವರ್ಷ ಇದ್ದಾಗ ನಾನು ಮಾಡಿದ ಒಂದೇ ಒಂದು ಕೆಲಸ ಅಂದರೆ ಈ ಸೇವಾದಳದ ಸಂಘಟನಾ ಕಾರ್ಯ. ಪತ್ರಿಕೋದ್ಯಮಿ, ಆಧ್ಯಾತ್ಮ ಜೀವ, ಸಾವಿರದ 1940ರಿಂದ 1946ರವರೆಗೆ ನಾನು ತಪಸ್ವಿ ಮಹಾರಾಜವರ ಹತ್ರ ಸೇವೆ ಮಾಡಿದೆ. ಆಮೇಲೆ 1960ರಿಂದ 1962ರವರೆಗೆ ಶಿವಬಾಲಯೋಗಿ ಸ್ವಾಮಿಗಳ ಹತ್ರ ಸೇವೆ ಮಾಡಿದೆ. ಅಲ್ಲಿಂದ ವಾಪಸ್ ಬಂದ ಮೇಲೆ ನಾನು ಪೇಂಟಿಂಗನ್ನು ಶುರು ಮಾಡಿದೆ. ಈ ಅಮೆರಿಕನ್ ಇದರಲ್ಲಿ ಜೋಗ ಜಲಪಾತದ್ದು ಒಂದು ಪೇಂಟಿಂಗ್ ಮಾಡೋದು. ಅದು ದಿನ 700 ಅಡಿ ತಳಗಡೆಗೆ ಸಾಮಾನುಗಳು ಸಹಿತವಾಗಿ ತೆಗೆದುಕೊಂಡು ಹೋಗಿ ಅಲ್ಲಿ ಜಲಪಾತ ಕಾಮನ್ ಬಿಲ್ ಬರುತ್ತೆ, ಆ ಕಾಮನ್ ಬಿಲ್ಲನ್ನು ರುಮೂಡಿಸ್ಕೊಂಡು ಆ ಚಿತ್ರವನ್ನು ನಾನು 24 ದಿವಸಗಳಲ್ಲಿ ಚಿತ್ರಿಸಿದೆ. ಆ ಚಿತ್ರ ನಿಜಲಿಂಗಪ್ಪನವರು ಮನಸ್ಸು ಮಾಡಿ ಅದನ್ನು ರೋರಿಕ್ ಅವರ ಸಲಹೆ ಪ್ರಕಾರವಾಗಿ ರೋರಿಕ್ ಅವರ ಸಲಹೆ ಪಡೆದು ಈ ಅಮೆರಿಕಾದ ಅಮೆರಿಕನ್ ಎಂಬೆಸಿಗೆ ಶರಾವತಿ ಪ್ರಾಜೆಕ್ಟನ್ನು ಇನಾಗ್ರೇಟ್ ಮಾಡಿದ ದಿವಸ ನಮ್ಮ ರಾಜ್ಯದ ಕಾಣಿಕೆಯಾಗಿ ಅದನ್ನು ಸಲ್ಲಿಸಿದ್ವಿ. ಹೀಗೆ ಜೀವನದ ನಾನಾ ಮುಖಗಳಲ್ಲಿ ಶ್ರಮಿಸಿದವರು ಶ್ರೀ ರುಮಾಲೆ ಚನ್ನಬಸವಯ್ಯ ಅವರು. 1910ರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಜನಿಸಿದರು. ಬಾಲ್ಯದಿಂದಲೂ ಚಿತ್ರಕಲೆ ಮತ್ತು ಸ್ವಾತಂತ್ರ್ಯ ಸಮರ ಇವೆರಡರ ಕರೆಗಳಿಂದ ಆಕರ್ಷಿತರಾಗಿ ಇವೆರಡರಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದರು. 1928ರಲ್ಲಿ ಬೆಂಗಳೂರಿನ ವೆಸ್ಲಿಯನ್ ಮಿಷನ್ ಪ್ರೌಢಶಾಲೆಯಲ್ಲಿ ಇವರ ಶಿಕ್ಷಣ. ಅನಂತರ ಕಲೆ ಕಲಿಯಲು ಕಲಾಮಂದಿರ ಸೇರಿ ಶಿಕ್ಷಣ ಪಡೆದರು. 1934ರಲ್ಲಿ ಶಿಕ್ಷಣ ಪಡೆದರು. ಅಲ್ಲಿ ಹೆಸರಾಂತ ಕಲಾವಿದರಾದ ಎನ್.ಜೆ. ಪಾವಂಜೆ, ಕೇಶವಯ್ಯ, ಎಸ್.ಜಿ. ತಂಕಸಾಲೆ ಮುಂತಾದವರ ಮಾರ್ಗದರ್ಶನ ದೊರೆಯಿತು. ನಾನು ಮೊದಲು ಫಾರ್ಮಲ್ಲಿ ರಸ್ತೆಯ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಜೀಸಸ್ ಕ್ರೈಸ್ಟ್ ಅವರನ್ನ ಸಿನಿಮೆಗೆ ಹಾಕಿದ್ದ ಒಂದು ಚಿತ್ರವನ್ನು ನಾನು ಬರೆದೆ. ಅದು ವಾಟರ್ ಕಲರ್ನಲ್ಲಿ ಮಾಡಿದೆ. ಆಗ ನನ್ನ ಅಣ್ಣಂದರು ಡಿ ಆರ್ ಚಂದ್ರೇಣವರು ಅವರು ಅದನ್ನು ಗಮನಿಸಿ ನನ್ನಲ್ಲಿ ಈ ಚಿತ್ರಕಲೆಗೆ ವಿಶೇಷವಾದ
ಅಭಿರುಚಿ ಇದೆ ಅನ್ನೋದನ್ನು ಗ್ರಹಿಸಿ ಅವರು ಮೊದಲು ನನ್ನನ್ನು ಕಲಾಮಂದಿರಕ್ಕೆ ಬಳೆಪೇಟೆಯಲ್ಲಿ ಏನು ಸುಬ್ರಾಯರ ಕಲಾಮಂದಿರ ಇತ್ತು ಅಲ್ಲಿ ನನ್ನನ್ನು ಸೇರಿಸಿದರು 1934, 1935, 1936 ವರ್ಷಗಳಲ್ಲಿ ನಮ್ಮ ಅಣ್ಣಂದರು ಕಲಾ ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಗೆ ಕಳಿಸ್ಕೊಟ್ಟಿದ್ವಿ ಅಲ್ಲಿ ನಾನು ಅಭ್ಯಾಸ ಮಾಡಿದ್ದು ತೈಲವರ್ಣ ಚಿತ್ರದ ವಿಧಾನವನ್ನು ಅಲ್ಲಿ ಎಸ್ ಜಿ ಟಂಕಸಾಲಿಯವರಿದ್ದರು ಎಸ್ ಜಿ ಟಂಕಸಾಲಿಯವರು ನನಗೆ ಬಹಳ ಉತ್ತರ ಮಾಡಿದ್ದಾರೆ ಹೇಗಂದರೆ ವಾಟರ್ ಕಲರೇ ಮಾಡ್ತಾರೆ ಇಲ್ಲ ಅವರು ಆಯಿತಾರೆ ನಮಗೆ ವ್ಯಾಸಲ್ಲಿ ಸ್ಟಿಲ್ ಲೈಫ್ ಸ್ಟಡೀಸ್ ಕೊಡು ಸ್ಟಿಲ್ ಲೈಫ್ ಸ್ಟಡಿ ಒಬ್ಬ ಕಲಾವಿದನಿಗೆ ಚೆನ್ನಾಗಿ ಕರಗತವಾದರೆ ಈ ಪ್ರಕೃತಿ ಚಿತ್ರ ಮಾಡೋದಕ್ಕೆ ಅದು ತುಂಬ ಅನುಕೂಲ ಆಗುತ್ತೆ ಈ ಟಂಕಸಾಲಿಯವರು ಸ್ಟಿಲ್ ಲೈಫ್ ಅರೇಂಜ್ ಮಾಡೋದರಲ್ಲಿ ಮುಂದಿನದು ಯಾವುದು ಮಧ್ಯದ ಯಾವುದು ಹಿಂದ್ಗಡೆ ಇದ್ದದ್ದು ಯಾವುದು ಈ ತ್ರೀ ಡೈಮೆನ್ಷನಲ್ ಎಫೆಕ್ಟ್ ಬರೋ ಹಾಗೆ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಸ್ಟಿಲ್ ಲೈಫ್ ಸಾಧಕವಾಯಿತು ಅದರ ಪರ್ಸ್ಪೆಕ್ಟಿವ್ಗೆ ಹೌದು ಕಲರ್ ಪರ್ಸ್ಪೆಕ್ಟಿವ್ಗೆ ಅದು ಬಹಳ ಸಾಧಕವಾಯಿತು ಮತ್ತು ನನಗೆ ಅನೇಕ ರೀತಿಯಿಂದ ಬೆಂಬಲ ಕೊಟ್ಟವರು ಶ್ರೀ ವೇಣುಗೋಪಾಲ್ ನಾಯ್ಡು ಅವರು ಇವರಿಬ್ಬರು ತೀರು ಹೋಗಿದ್ದಾರೆ ಆದರೆ ಸ್ವಾತಂತ್ರ್ಯ ಚಳುವಳಿಯ ಕರೆ ಎಷ್ಟು ಬಲವಾಗಿತ್ತೆಂದರೆ ಹೋರಾಟದ ಮುಖ್ಯವಾಹಿನಿಯಲ್ಲಿ ಒಂದಾಗಲು ರುಮಾಲೆಯವರು ತಮ್ಮ ಕಲಾತ್ಮಕ ಚಟುವಟಿಕೆಗಳನ್ನು ಬದಿಗಿಟ್ಟರು 1930 ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಅವರನ್ನು 1930-31 ಬಿಜಾಪುರ ಮತ್ತು ವಿನಾಪುರ ಜೈಲುಗಳಲ್ಲಿ ರಾಜಕೀಯ ಖೈದಿಯಾಗಿ ಇಡಲಾಯಿತು ಮತ್ತೆ 1939-40 ಬೆಂಗಳೂರಿನ ಸೆಂಟ್ರಲ್ ಜೈಲು ಮತ್ತು ಬೈರಮಂಗಲ ಜೈಲುಗಳಲ್ಲಿದ್ದರು ನಮ್ಮ ಹಳೆ ಮೈಸೂರಿನಲ್ಲಿ ಆಗ ನಾವು ಸತ್ಯಾಗ್ರಹವನ್ನು ನಡೆಸಲು ಬರ್ತಿರಲಿಲ್ಲ ಆದ್ದರಿಂದ 350 ಜನ ಸತ್ಯಾಗ್ರಹಿಗಳು ಇಲ್ಲಿಂದ ಉತ್ತರ ಕರ್ನಾಟಕಕ್ಕೆ ಹೋಗಿ ಹರಡೇಕರವರ ಮಾರ್ಗದರ್ಶನದಲ್ಲಿ ನಾವು ಸತ್ಯಾಗ್ರಹದಲ್ಲಿ ಉದ್ದಿಕ್ತರಾದರು ಅಲ್ಲದೆ ಉಪ್ಪಿನ ಸತ್ಯಾಗ್ರಹದಲ್ಲಿಯೂ ಭಾಗವಹಿಸಿ ಜೈಲು ಪಾಲಾದರು ಬಿಡುಗಡೆಯ ನಂತರ ಸೇವಾದಳದ ಪುನರ್ ಸಂಘಟನೆಗೆ ದುಡಿದು ಸ್ವಲ್ಪ ಕಾಲ ಅದರ ನಾಯಕರಾಗಿದ್ದರು ಮುಂದೆ 1952-1960 ಮೈಸೂರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ಅಲ್ಲದೆ 1956-1960 ತಾಯಿನಾಡು ದಿನಪತ್ರಿಕೆಯ ಸಂಪಾದಕರಾಗಿ ಸೇವೆ ಸಲ್ಲಿಸಿದರು ರಾಜಕೀಯ ಮತ್ತು ಸಮಾಜ ಸೇವೆಯಿಂದ ಅವರು ಪೂರ್ಣವಾಗಿ ತೊಡಗಿಸಿಕೊಂಡ ಕ್ಷೇತ್ರ ಚಿತ್ರಕಲೆ ತಮ್ಮ ಜೀವನವನ್ನು ಈ ಕ್ಷೇತ್ರಕ್ಕೆ ಮೀಸಲಿಟ್ಟರು ಅವರು ಮೈಸೂರಿನ ಚಾಮರಾಜೇಂದ್ರ ತಾಂತ್ರಿಕ ಶಾಲೆಯಲ್ಲಿದ್ದಾಗ ತಮ್ಮ ವೈಯಕ್ತಿಕವಾದ ಪ್ರತಿಭೆಯನ್ನು ಜಲವರ್ಣ ಮತ್ತು ತೈಲವರ್ಣಗಳಲ್ಲಿ ಅಭಿವ್ಯಕ್ತಿಸಿದ್ದರು ಅವರ ಶೈಲಿಯಲ್ಲಿ ಭಾವ ನಿರೂಪಾತ್ಮಕತೆ ಮತ್ತು ಅಭಿವ್ಯಕ್ತಿವಾದಗಳ ಅನೇಕ ಲಕ್ಷಣಗಳಿದ್ದರೂ ಅವುಗಳಲ್ಲಿ ರುಮಾಲೆಯವರ ವಿಶಿಷ್ಟ ಮುದ್ರೆಯನ್ನು ಕಾಣಬಹುದಿತ್ತು ಅವರ ಚಿತ್ರಗಳು ಹೆಚ್ಚಾಗಿ ಪ್ರಕೃತಿಯನ್ನು ಕುರಿತು ರಚಿಸಿದ್ದಾಗಿದೆ ನದಿ ಕಣಿವೆಗಳು ಮತ್ತು ಒಣಗಿದ ನದಿ ದಂಡೆಗಳಲ್ಲಿ ಅನೇಕ ಗಂಟೆಗಳನ್ನು ಕಳೆದು ಅವುಗಳ ಬಣ್ಣ ಮತ್ತು ರೂಪಗಳನ್ನು ಕ್ಯಾನ್ವಾಸ್ ಮೇಲೆ ಮೂಡಿಸಿದ್ದಾರೆ ಇವುಗಳಲ್ಲಿ ಅಗತ್ಯ ಛಾಯೆಯ ಬಣ್ಣಗಳ ನೇರ ಅನ್ವಯ ಕುಂಚದ ಸಶಕ್ತ ಗಾದಗಳು ಮತ್ತು ಯೋಜನೆಗಳಲ್ಲಿನ ಒಟ್ಟಾರೆ ಸರಾಗತೆ ರುಮಾಲೆಯವರ ಚಿತ್ರಗಾರಿಕೆಯ ವಿಶಿಷ್ಟ ಲಕ್ಷಣಗಳಾಗಿದ್ದವು ನನಗೆ ವಾಟರ್ ಕಲರ್ನಲ್ಲೇ ಬಹಳ ಅಭಿರುಚಿ ವಾಟರ್ ಕಲರ್ನಲ್ಲಿ ಹೆಚ್ಚು ಪರಿಶ್ರಮ ಹೊಂದಬೇಕು ಅಂತ ಹೇಳಿ ನನಗೆ ಮಹತ್ವಾಕಾಂಕ್ಷೆ ಇತ್ತು ಈ ವಾಟರ್ ಕಲರ್ ಟೆಕ್ನಿಕ್ ಏನಿದೆ ಇದು ಬ್ರಿಟಿಷ್ ಕಲಾ ತಪಸ್ವಿಗಳಿಂದ ಬಂದದ್ದು ಇದು ಈ ತಂತ್ರವನ್ನು ಅಥವಾ ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋಕ್ಕೆ ಬಹಳ ಆತ್ಮವಿಶ್ವಾಸವೂ ಬೇಕು ಇದನ್ನು ವಾಸ್ತವವಾಗಿ ತಮಗೆ ಹೇಳೋದಾದರೆ ಇದನ್ನು ನನಗೆ ಯಾರೂ ಕೂಡ ಹೇಳಿಲ್ಲ ಹೊರದೇಶಗಳ ಪುಸ್ತಕಗಳನ್ನು ಓದೋದು ನಿಸರ್ಗಕ್ಕೆ ಹೋಗೋದು ಅಲ್ಲಿ ಪರಿಶ್ರಮ ಮಾಡೋದು ಈ ಪ್ರಕಾರವಾಗಿ ಹಲವಾರು ವರ್ಷಗಳು ಪರಿಶ್ರಮ ಮಾಡಿದ ನಂತರ
ನಮಗೆ ಈ ವೈವಿಧ್ಯತೆ ಒಂದು ಸ್ಥಿರತೆಗೆ ಬರೋದಕ್ಕೆ ಅನುಕೂಲ ಆಯಿತು. ರುಮಾಲೆಯವರು ಪ್ರಕೃತಿ ಚಿತ್ರಗಳಲ್ಲದೆ ಕೆಲವು ಮಾನವಾಕೃತಿಗಳ ಚಿತ್ರಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಭಾವಚಿತ್ರಗಳು ಮತ್ತು ಶಿವಬಾಲ ಯೋಗಿಗಳ ಚಿತ್ರ ಮುಖ್ಯವಾದವು. ಕಲೆಯ ದೃಷ್ಟಿಯಿಂದ ಅವರ ಮನಸ್ಸೆಳೆದಿರುವ ಕಲಾವಿದರೆಂದರೆ 18ನೇ ಶತಮಾನದ ಉತ್ತರಾರ್ಧದ ಇಂಗ್ಲೆಂಡಿನ ಸರ್ ಥಾಮಸ್ ಮುನ್ರೋ, ಟರ್ನರ್ ವಿಲಿಯಂ, ಥಾಮಸ್ ಗಿರ್ಟನ್, ಜಾನ್ಸೆಲ್ ಕಾಟ್ಮನ್, ಹೀಗೆ ಪ್ರಮುಖ ಕಲಾವಿದರು. ಬ್ರಿಟಿಷ್ ಕಲಾವಿದರ ಪುಷ್ಪಗಳನ್ನು ನೋಡೋದು, ಅನೇಕ ಹಿರಿಯ ಕಲಾವಿದರ ದೊಡ್ಡ ದೊಡ್ಡ ಕಲಾ ತಪಸ್ವಿಗಳ ಪ್ರಿಂಟ್ಸನ್ನು ನಾನು ಸಂಗ್ರಹ ಮಾಡಿಟ್ಕೊಂಡಿದ್ದೆ. ಟರ್ನರ್ ಅವರು, ಕಾನ್ಸ್ಟೇಬಲ್ ಅವರು, ಡಿವಿಂಟ್ ಅವರು, ಇವರೇ ಬ್ರಿಟಿಷ್ ಕಲಾ ತಪಸ್ವಿಗಳ ಒಂದು ಪೇಂಟಿಂಗ್ಸು ಕಲರ್ ಪ್ರಿಂಟ್ಸನ್ನು ಒಂದು 3 ಜನ ಬಹಳ ನನಗೆ ಉಪಕಾರ ಮಾಡಿದೆ. ಒಂದು ಸಲ ನಾನು 22 ಪೇಂಟಿಂಗ್ಸನ್ನು ದಸರಾ ಎಕ್ಸಿಬಿಷನಲ್ಲಿ ಎಕ್ಸಿಬಿಟ್ ಮಾಡಿದೆ. ಆಗ ಸಾಸ್ ಬ್ರೆನ್ನರ್, ಎಲಿಜಬೆತ್ ಬ್ರೆನ್ನರ್ ಅಂತ ಹಂಗೇರಿಯನ್ ಆರ್ಟಿಸ್ಟು, ಅವರು ನನ್ನ ಚಿತ್ರಗಳನ್ನು ಬಹಳವಾಗಿ ಮೆಚ್ಚಿಕೊಂಡರು. ಆಮೇಲೆ ಮದ್ರಾಸ್ನಲ್ಲಿ ನನ್ನ ಕೆಲವು ಪ್ರದರ್ಶನಗಳು ಮಾಡಿದಾಗ ಪಣಿಕರವರು ನನಗೆ ಬಹಳ ಉಪಕಾರ ಮಾಡಿದರು. ಕೆ ಸಿ ಎಸ್ ಪಣಿಕರವರು, ಅವರೇ ಮುಂದೆ ಮದ್ರಾಸ್ ಸ್ಕೂಲ್ ಆಫ್ ಆರ್ಟ್ಸ್ ಪ್ರಿನ್ಸಿಪಾಲ್ ಆಗಿದ್ದರು. ಅವಾಗ ಅವರು ಪ್ರಿನ್ಸಿಪಾಲ್ ಆಗಿರಲಿಲ್ಲ? ಇರಲಿಲ್ಲ, ಅವರು ವೈಸ್ ಪ್ರಿನ್ಸಿಪಾಲ್ ಆಗಿದ್ದರು, ಆಮ ನಂತರ ಪ್ರಿನ್ಸಿಪಾಲ್ ಆದರು. ಅಲ್ಲಿಂದ ಡಾಕ್ಟರ್ ಗೋರಿಕ್ ಅವರು, ನಾನು 1962ರಲ್ಲಿ ಇಲ್ಲಿ ಪೇಂಟಿಂಗನ್ನು ಎಕ್ಸಿಬಿಷನ್ ಶುರು ಮಾಡಿದೆ, ಆಗ ರೋರಿಕ್ ಅವರು ನನಗೆ ಬಹಳ ರೀತಿಯಿಂದ ಪ್ರೋತ್ಸಾಹ ನೀಡಿದ್ರು. ನನಗೆ ನನ್ನ ಕಲೆ ಮುಂದಕ್ಕೆ ಬರೋದಕ್ಕೆ ಅವರ ಬೆಂಬಲ ಬಹಳ ಕಾರಣ ಅಂತ ಹೇಳಿ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತೇನೆ. ರುಮಾಲೆಯವರ ಕಲಾಕೃತಿಗಳನ್ನು ಅವರ ವ್ಯಕ್ತಿತ್ವದಿಂದ ಬೇರ್ಪಡಿಸುವುದು ಅಸಾಧ್ಯ. ಅವರು ಪ್ರಕೃತಿಯನ್ನು ಕಂಡುಕೊಂಡಿರುವ ಮತ್ತು ಅದನ್ನು ಆ ದೃಷ್ಟಿಕೋನಕ್ಕೆ ಸರಿಯಾಗಿ ಚಿತ್ರಿಸಿರುವ ರೀತಿಗಳ ನಡುವೆ ಅನನ್ಯ ಸಂಬಂಧವಿದೆ. ಅವರ ಇನ್ನೊಂದು ಮುಖಕ್ಕೆ ಅವರ ವ್ಯಕ್ತಿತ್ವ ಮತ್ತು ಕೃತಿಗಳಲ್ಲಿ ಕಂಡುಬರುವ ಏಕನಿಷ್ಠೆ. ಮಾಧ್ಯಮದ ದೃಷ್ಟಿಯಿಂದ ವಿಷಯ ವೈವಿಧ್ಯವನ್ನು ಪ್ರಯತ್ನಿಸಿರುವಂತಹ ಅವರ ಕೃತಿಗಳೆಂದರೆ ಕೆಲವು ಭಾವಚಿತ್ರಗಳು ಮತ್ತು ಅವರೇ ಹೆಸರಿಸಿರುವಂತಹ ಸಂಯೋಜನೆಗಳು. ಕೂಡಲ ಸಂಗಮವನ್ನು ಕುರಿತ ಸಂಯೋಜನೆಯು ಕೂಡಲ ಸಂಗಮ ಲಿಂಗ, ಬಸವೇಶ್ವರ ಐಕ್ಯ ಮಂಟಪ ಮತ್ತು ಕೂಡಲ ಸಂಗಮದ ವಿಹಂಗಮ ದೃಶ್ಯಗಳ ಚಿತ್ರಗಳಲ್ಲಿ ದೃಶ್ಯ ಮಾಧ್ಯಮವಾಗಿ ದಾಖಲಿಸಿರುವುದು ಅವರ ವಿಶೇಷ. 5 ಮುಖ್ಯ ಜಲಾಶಯಗಳು ತುಂಗಭದ್ರ, ಭದ್ರ, ಮಲಪ್ರಭಾ, ಘಟಪ್ರಭಾ ಮತ್ತು ಕಬಿನಿ, ಈ 5 ಚಿತ್ರಗಳ ದೊಡ್ಡ ಚಿತ್ರಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು, ಅಲ್ಲದೆ ಕೆಲವು ಚಿತ್ರಗಳು ಅದಾದ ಮೇಲೆ ಮಾಡಲೇಬೇಕಾಗಿ ಬಂತು. ಈ ದೊಡ್ಡ ಜಲಾಶಯಗಳನ್ನು ನಿರ್ಮಾಣ ಮಾಡಿದಾಗ ಅನೇಕ ದೃಶ್ಯಗಳು, ಐತಿಹಾಸಿಕ ದೃಶ್ಯಗಳು ನೀರಿನಲ್ಲಿ ಮುಳುಗಡೆ ಆಗುತ್ತೆ. ಆ ಸಂಬಂಧದಲ್ಲಿ 15 ಚಿತ್ರಗಳನ್ನು ಸರ್ಕಾರದವರು ನನ್ನಿಂದ ಮಾಡಿಸ್ಕೊಂಡಿದ್ದಾರೆ. ರುಮಾಲೆಯವರು ಮೂಲಭೂತವಾಗಿ ಒಬ್ಬ ಪ್ರಕೃತಿ ಚಿತ್ರಕಲಾವಿದ. ಅವರ ಕಲಾಕೃತಿಗಳಲ್ಲಿ ಪ್ರಕೃತಿಯನ್ನು ಅದರ ಆಳ ಹರವುಗಳು, ವಿಭಿನ್ನ ವೈವಳಿಕೆ ಮತ್ತು ವಿವಿಧ ಬಣ್ಣಗಳಿಂದ ಕೂಡಿದ ಹಾಗೂ ಆಸಕ್ತಿಯಿಂದ ಕೂಡಿರುವುದನ್ನು ಕಾಣಬಹುದು. ಗಿಡಮರಗಳ ಬಿಡಿ ಭಾಗಗಳ, ಅವುಗಳದೇ ವಿನ್ಯಾಸ ಮತ್ತು ವರ್ಣ ವೈವಿಧ್ಯಗಳು, ಪ್ರಮುಖವಾಗಿ ಹಳದಿ ಹೂ ಮತ್ತು ಬೋಗನ್ವಿಲ್ಲಿಯ, ಅರಳಿದ ಗುಲ್ಮಹರ್ ಚಿತ್ರಗಳಲ್ಲಿ ಕಾಣಬಹುದು. ನನಗೆ ಈ ವಸಂತ ವೈಭವ ಆರ್ಟಿಸ್ಟ್ಗೆ ಮುಖ್ಯವಾಗಿರುವುದು ಕಲಸ್. ಈ ಕಲಸ್ ಒಂದು ವೈಭವ ನೋಡಬೇಕಂತ ಹೇಳಿದ್ರೆ ನಮ್ಮ ಬೆಂಗಳೂರಿನ ವಸಂತ ಕಾಲದಲ್ಲಿ ಇರ್ತಕ್ಕಂಥ ಈ ವೈಭವ ಪ್ರಪಂಚದಲ್ಲಿ ಬೇರೆ ಯಾವ ಕಡೆಗಳಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ. ಅಂತೂ ನನಗೆ ಈ ಬೆಂಗಳೂರಲ್ಲಿ ಡಿಸೆಂಬರ್ ತಿಂಗಳಿನಿಂದ ಏಪ್ರಿಲ್ ತಿಂಗಳವರೆಗೆ ಈ ಹೂ ಮರಗಳನ್ನು ನೋಡಿದ್ರೆ ನನಗೆ ಒಂದು ರೀತಿಯಲ್ಲಿ ಸಮಾಧಿ ಸ್ಥಿತಿ ಬರುತ್ತೆ. ಆ ಸ್ಥಿತಿ ಅಲ್ಲ, ಅಂತೂ ನನಗೆ ತನ್ಮಯತೆ ಬರುತ್ತೆ. ಆದ್ದರಿಂದ ಈ ಬೆಂಗಳೂರಿನ ಹೂ ಮರಗಳು ಒಂದು ನನ್ನ ಕಲೆ ಬೆಳವಣಿಗೆ ಆಗೋದಕ್ಕೆ ತುಂಬ ಉಪಕಾರ ಮಾಡಿದೆ ಅಂತ ಹೇಳೋಕ್ಕೆ ನಾನು ಕೃತಜ್ಞ. ರಶ್ಮಿ ಲಾಸ್ಯ ಕೃತಿಯಲ್ಲಿ ಮುನ್ನೆಲೆಯ ವಿವರಗಳು ಮುಖ್ಯವಾಗಿದ್ದು ರುಮಾಲೆಯವರ ತನ್ಮಯತೆ
ಭಾವವೇಗ ಮತ್ತು ಮಾಧ್ಯಮದ ಮೇಲಿನ ಹಿಡಿತ ಕಾಣುತ್ತದೆ. ರುಮಾಲೆಯವರ ರಚನಾಕ್ರಮವು ಅತ್ಯಂತ ತಾಳ್ಮೆ ಮತ್ತು ಪರಿಶ್ರಮಗಳಿಂದ ಕೂಡಿರುತ್ತದೆ. ಇದು ವಾಸ್ತವವಾಗಿ ಒಂದು ಪೇಂಟಿಂಗ್ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕಲರ್ಸ್. ಆ ಕಲರ್ಸ್ ಆದ್ಮೇಲೆ ಟೋನ್ಸ್, ಆ ಟೋನ್ಸ್ ಆದ್ಮೇಲೆ ಅವೆರಡರಲ್ಲಿ ನಮ್ಮ ವ್ಯಕ್ತಿತ್ವ ಮೂಡೋ ಹಾಗೆ ನಾವು ಕೆಲಸ ಮಾಡಲೇಬೇಕಾಗುತ್ತೆ. ರುಮಾಲೆಯವರ ಜಲವರ್ಣ ಮತ್ತು ತೈಲ ವರ್ಣಗಳಿಗೆ ಸಹಜವಾದ ಆಯಾ ನಿರ್ದಿಷ್ಟ ಮಾಧ್ಯಮಗಳ ವೈಶಿಷ್ಟ್ಯಗಳನ್ನು ಕಾಣಬಹುದು. ವಿಭಿನ್ನ ಬಣ್ಣಗಳ ವೈವಳಿಕೆಗಳ ಮತ್ತು ಛಾಯಾ ಮೌಲ್ಯಗಳ ಪರಸ್ಪರ ಸಂಬಂಧ ಅವರ ಕೃತಿಗಳಲ್ಲಿ ಎದ್ದು ಕಾಣುತ್ತದೆ. ಅವರ ಚಿತ್ರಗಳಲ್ಲಿ ದೃಶ್ಯಾನುಭವವು, ಚಿತ್ರಿಸಲು ಆಯ್ಕೆ ಮಾಡುವ ಸ್ಥಳಗಳು ನಮಗೆ ಸುಪರಿಚಿತವಾದ ಹೊರಾಂಗಣದ ದೃಶ್ಯಗಳಾಗಿದ್ದು ಅವು ನಮ್ಮ ಸಾಂಸ್ಕೃತಿಕ ದಾಖಲೆಗಳಾಗಿ ಉಳಿದಿವೆ. ರುಮಾಲೆಯವರ ಕಲಾಪ್ರಜ್ಞೆಯು ಅದೇ ಹೃದಯ ಮತ್ತು ಮನಸ್ಸುಗಳನ್ನು ಆಕ್ರಮಿಸಿದ ಆಧ್ಯಾತ್ಮಿಕ ಒಲವಿನ ಪ್ರಬಲ ಮತ್ತು ಪ್ರಭಾವಶಾಲಿ ಎಂಬುದನ್ನು ಅವರ ಶ್ರೇಷ್ಠ ಪ್ರಕೃತಿ ಚಿತ್ರಗಳು ಮನದಟ್ಟು ಮಾಡುತ್ತವೆ. ಆದ್ದರಿಂದಲೇ ಅವರು ಭಾವುಕತೆ ಅಥವಾ ಸರಳೀಕರಣಗಳಿಗೆ ಸುಲಭವಾಗಿ ಶರಣಾಗುವುದಿಲ್ಲ. ಬಣ್ಣ, ವೈವಳಿಕೆ, ಛಾಯಾ ಮೌಲ್ಯಗಳಂಥ ದೃಶ್ಯ ಸಾಧನಗಳ ಸೃಷ್ಟಿಸುವ ಲಯ, ಜೀವಂತಿಕೆಗಳು ನಮ್ಮ ಮೇಲೆ ಬೀರುವ ಪರಿಣಾಮಗಳ ಆಳವಾದ ಜ್ಞಾನವು ರುಮಾಲೆಯವರಿಗೆ ಸಹಜವಾಗಿ ಬಂದಿದೆ. 51 ಚಿತ್ರಗಳನ್ನ ತಲಕಾವೇರಿಯಿಂದ ಹಿಡಿದು ಮೇಕೆದಾಟುವರೆಗೆ ಮಾಡೋದಕ್ಕೆ ಸರ್ಕಾರದವರು ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಾನು 14 ಒನ್ ಮ್ಯಾನ್ ಶೋಸ್ ಮಾಡಿದ್ದೀನಿ ಇದ್ದೇನೆ ಮತ್ತು 1970 ನಾನು ಆರ್ಟ್ ಗ್ಯಾಲರಿ ಮಾಡಬೇಕು ಅಂತ ಹೇಳಿ ನನಗೆ ಒಂದು ದೈವಿಕವಾದ ಒಂದು ಅಭಿಪ್ರಾಯ ಬರೋ ಕಾರಣವಾಯಿತು. ರುಮಾಲೆಯವರ ಕಲಾಕೃತಿಗಳು ಭಾರತದ ವಿವಿಧ ಕಡೆ ಪ್ರದರ್ಶನವಾಗಿವೆ ಹಾಗೂ ಅನೇಕ ಕಲಾ ಪ್ರದರ್ಶನಗಳಲ್ಲಿ ಬಹುಮಾನ ಪ್ರಶಸ್ತಿಗಳೂ ಸಂದಿವೆ. ಅವುಗಳಲ್ಲಿ 1935 ಕಲ್ಕತ್ತೆಯ ಅಖಿಲ ಭಾರತ ಚಿತ್ರಕಲಾ ಪ್ರದರ್ಶನ, 1946-47 ಮದರಾಸು ಮತ್ತು ಕಲ್ಕತ್ತಾ ಪ್ರದರ್ಶನಗಳಲ್ಲಿ ಬಹುಮಾನ ಪಡೆದಿದ್ದಾರೆ. ದೇಶ ವಿದೇಶಗಳ ಹೆಸರಾಂತ ಕಲಾವಿದರು, ಕಲಾಭಿಮಾನಿಗಳು ರುಮಾಲೆಯವರ ಪ್ರಕೃತಿ ಚಿತ್ರಗಳ ಬಗ್ಗೆ ಪ್ರಶಂಸಿಸಿದ್ದಾರೆ. 1962-1971 7 ಬಾರಿ ಏಕ ವ್ಯಕ್ತಿ ಪ್ರದರ್ಶನ ಏರ್ಪಡಿಸಿದ್ದಾರೆ. ಅವರ ಕೃತಿಗಳು ರಾಜ್ಯದ ಸಂಗ್ರಹಾಲಯಗಳೇ ಅಲ್ಲದೆ ದೆಹಲಿಯಲ್ಲಿರುವ ಅಮೆರಿಕ, ಆಸ್ಟ್ರೇಲಿಯಾ ಮುಂತಾದ ರಾಯಭಾರಿ ಕಚೇರಿಗಳನ್ನು ಅಲಂಕರಿಸಿವೆ. ಆರ್ಟ್ ಗ್ಯಾಲರಿ ಮಾಡಿದ್ರಿಂದ ಒಂದು ನನಗೆ ಅನುಕೂಲ ಆಯಿತು. ಈ ಪ್ರಪಂಚದ ವಿಖ್ಯಾತ ಕಲಾವಿದರು ಯಾರಾದರೂ ಕೂಡ ನಮ್ಮ ಬೆಂಗಳೂರಿಗೆ ಬಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಅವರನ್ನು ಇದೀಗ ಕಳಿಸ್ಕೊಡ್ತಾರೆ. ಅವರು ಅಭಿಪ್ರಾಯ ಪಡ್ಕೊಳ್ಳೋಕ್ಕೆ ಒಂದಾಯಿತು. ಅವರ ಗೈಡೆನ್ಸು ಆಗಾಗ ನನಗೆ ಸಿಗೋದಕ್ಕೆ ಅನುಕೂಲ ಆಯಿತು. ರಾಜ್ಯ ಸರ್ಕಾರವು 1969 ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿಯು 1972 ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಒಂದು ಜಲವರ್ಣ ಪೋರ್ಟ್ರೇಟ್ ಪೇಂಟಿಂಗ್, ಅದು 1935 ಸಿಟ್ಟಿಂಗ್ ಇಂದ ಮಾಡಿದ್ದ ಏನಾಗಿರಲಿಲ್ಲ ಇಲ್ಲ ಸಿಟ್ಟಿಂಗ್ ಇಂದ ಅದು
ಫಿಫ್ತ್ ಇಯರ್ನಲ್ಲಿದ್ದೆ. ಆಗ ಮಾಡಿದ ಚಿತ್ರಕ್ಕೆ ಕಲ್ಕತ್ತಾ ಅಕಾಡೆಮಿ ಆಫ್ ಆರ್ಟ್ ಎಕ್ಸಿಬಿಷನ್ನಲ್ಲಿ ನನಗೆ ಬಹುಮಾನ ಬಂತು. ಆಮೇಲೆ 1946 ಮಣಿಕರವರೇನೆ ಓಲ್ಡ್ ಪಂಪ್ ಸೆಟ್, ಓಲ್ಡ್ ಪಂಪ್ ಸೆಟ್ಟು ರಿಕಲೆಕ್ಷನ್ನು ಅದನ್ನು ಅವರೇ ತಮ್ಮ ಕೃತಿಗಳ ಜೊತೆಗೆ ಕಲ್ಕತ್ತಾ ಕಳಿಸಿದ್ರು. ಅಲ್ಲಿ ಓಲ್ಡ್ ಪಂಪ್ ಸೆಟ್ಗೆ ಬಹುಮಾನ ಬಂತು. ಮತ್ತು ಮದ್ರಾಸ್ನಲ್ಲಿ ಕೂಡ ಎಕ್ಸಿಬಿಷನ್ ಆದಾಗ ಇವೆರಡೂ ಚಿತ್ರಗಳಿಗೆ ಮದ್ರಾಸ್ನಲ್ಲಿ ಬಹುಮಾನ ಬಂತು. ರುಮಾಲೆಯವರು ತಮ್ಮ ಜೀವಿತ ಕಾಲದಲ್ಲಿ 700ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಈಗ ಅವರ ಆಯ್ದ ಕಲಾಕೃತಿಗಳ ಸಂಗ್ರಹವನ್ನು ರಾಜಾಜಿನಗರದಲ್ಲಿರುವ ಮನೆಯಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಆಸಕ್ತರು ನೋಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಆದ್ದರಿಂದಲೇ ಇಂದಿನ ಬಣ್ಣದ ಕಲಾಪ್ರಪಂಚ ರುಮಾಲೆಯವರ ಅಮೂಲ್ಯ ಕಲಾಕೃತಿಗಳನ್ನು ಪಡೆಯಲು ಸಾಧ್ಯವಾಗಿದೆ. 1988 ಕಲಾವಿದ ರುಮಾಲೆ ಚನ್ನಬಸವಯ್ಯ ಅವರು ಇಹಲೋಕವನ್ನು ತ್ಯಜಿಸಿದರು. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಕಲಾವಿದ ರುಮಾಲೆ ಚನ್ನಬಸವಯ್ಯ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಿಸುತ್ತಿದ್ದು, ಈ ಸಂದರ್ಭದಲ್ಲಿ ಕಲಾಕೃತಿಗಳ ಪ್ರದರ್ಶನ, ಪುಸ್ತಕ ಪ್ರಕಟಣೆ, ವಿಚಾರ ಸಂಕಿರಣ, ಚಿತ್ರ ಸಂಪುಟ ಮತ್ತು ರಾಜ್ಯದ ಕಲಾವಿದರಿಂದ ಪ್ರಕೃತಿ ಚಿತ್ರ ಕಲಾ ಶಿಬಿರವನ್ನು ಏರ್ಪಡಿಸಿ ಈ ಮಹಾನ್ ಕಲಾವಿದನಿಗೆ ಈ ರೀತಿಯಲ್ಲಿ ಗೌರವವನ್ನು ಸಲ್ಲಿಸುತ್ತಿದೆ.